ಅಧ್ಯಕ್ಷರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಬಂದಿರುವಂಥ ಎಲ್ಲ ಸಹೃದಯ ಬಂಧುಗಳನ್ನು ಕೂಡ ಮೊದಲಾಗಿ ನಮನಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಒಂದು ವರ್ಷದ ಹಿಂದೆ ಅಂದರೆ ದಿನಾಂಕವನ್ನು ಹೇಳುವುದಾದರೆ ಕಳೆದ ವರ್ಷ 29ನೇ ತಾರೀಕಿಗೆ ನವೆಂಬರ್ನಲ್ಲಿ 2015 ಇಸವಿಯಲ್ಲಿ ಇದೇ ವೇದಿಕೆಯಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಅವರೊಂದಿಗೆ ಸಂವಾದ ಸಂಚಾಲಕನಾಗಿ ನಾನು ಭಾಗವಹಿಸಿದ್ದೆ, ತಾವೆಲ್ಲ ಗಮನಿಸಿದ್ದೀರಿ. ಅದು ಆದ ನಂತರ ನಾವೆಲ್ಲ ಒಂದು ವರ್ಷವನ್ನು ಕಳೆದಿದ್ದೇವೆ, ಆದರೆ ಆಳ್ವರು 10 ವರ್ಷವನ್ನು ಕಳೆದಿದ್ದಾರೆ. ಸ್ವಲ್ಪ ಆಶ್ಚರ್ಯ ಆಗ್ಬೋದು ನಿಮಗೆ, ಅವರಿಗೇನಷ್ಟು ಪ್ರಾಯ ಆಯಿತು ಅಂತೇಳಿ. ಹಾಗಲ್ಲ, ನಾವೆಲ್ಲ 10 ವರ್ಷಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಕಾರ್ಯಗಳನ್ನು ಕೇವಲ ಒಂದು ವರ್ಷದಲ್ಲಿ ಅವರು ಮಾಡುವ ಮೂಲಕ ಅವರು 10 ವರ್ಷದ ಒಂದು ಅವಧಿಯನ್ನು ಪೂರೈಸಿದ್ದಾರೆ ಒಂದು ವರ್ಷದಲ್ಲಿ ಅಂತ ಹೇಳಿದರೆ ಅದು ಖಂಡಿತ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ನಾವೆಲ್ಲ ಇಲ್ಲಿ ತಿಂಗಳಿಗೊಮ್ಮೆಯೋ 6 ತಿಂಗಳಿಗೊಮ್ಮೆ ಇಲ್ಲಿ ಬಂದು ನೋಡುವಾಗ ಇಡೀ ಒಂದು ವ್ಯವಸ್ಥೆಯ ಸ್ವರೂಪವೇ ಬದಲಾದನ್ನು ಕಂಡು ನಾವೆಲ್ಲ ಅಚ್ಚರಿಪಟ್ಟದ್ದುಂಟು. ಅವರು ಶಿಕ್ಷಣ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ, ಕಲೆ, ಸಂಸ್ಕೃತಿ, ಆರೋಗ್ಯ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅವರು ನಡೆಸ್ತಾ ಇರುವಂಥ ಪ್ರಯೋಗಗಳು, ಅವರು ಮಾಡ್ತಾ ಇರುವಂಥ ಸಾಧನೆಗಳು, ಇದನ್ನೆಲ್ಲ ಕಂಡು ಅವರ ಮೆಚ್ಚುಗೆಗೆ ನಾವೆಲ್ಲ ಪಾತ್ರರಾಗುವಂಥ ಒಂದು ಸಂದರ್ಭದಲ್ಲಿ ಅವರನ್ನು ಕೂಡ ನಾವು ಮೆಚ್ಚಿಕೊಳ್ಳಬೇಕಾಗ್ತದೆ. ಅದನ್ನು ನೋಡಿ ನಾವು ಬೆರಗುಪಟ್ಟಿದ್ದೇವೆ. ಒಬ್ಬ ಮನುಷ್ಯನಿಂದ ಹೀಗೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ಬೆರಗಿನ ಜೊತೆ ಸಂತೋಷಪಟ್ಟಿದ್ದೇವೆ. ಅದರ ಜೊತೆ ಅವರನ್ನು ಮೆಚ್ಚಿಕೊಂಡಿದ್ದೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಬಗ್ಗೆ, ಅವರ ಜೊತೆಯಲ್ಲಿ ನಾವೆಲ್ಲ ನೀವೆಲ್ಲ ಇದ್ದೀನಿ ಅಂತ ಹೇಳುವಂಥ ಒಂದು ಹೆಮ್ಮೆಯನ್ನು ಕೂಡ ನಾವು ಪಟ್ಟುಕೊಂಡಿದ್ದೇವೆ. ಅವರ ಸಾಧನೆಯ ವೇಗ, ಅವರ ಆಲೋಚನೆಯ ವೇಗ ಇರಬಹುದು, ಅವುಗಳನ್ನು ಅನುಷ್ಠಾನಗೊಳಿಸುವಂಥ ವೇಗ ಇರಬಹುದು, ಇದನ್ನೆಲ್ಲ ನೋಡಿದಾಗ ಒಬ್ಬ ಮನುಷ್ಯ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂತಹ ಒಂದು ಆಶ್ಚರ್ಯ ನಮ್ಮ ಪಾಲಿಗಾಗ್ತದೆ. ನನ್ನ ಹತ್ರ ಎಷ್ಟೋ ಮಂದಿ ಕೇಳ್ತಾರೆ, ಆಳ್ವರು ಇದೆಲ್ಲ ಹೇಗೆ ಮಾಡ್ತಾರೆ ಏನು ಅಂತೇಳಿ. ಆಗ ನಾನು ಒಂದೇ ಮಾತು ಹೇಳಲಿಕ್ಕುಂಟು, ಆಳ್ವರು ಅವರು ಮನುಷ್ಯರಲ್ಲ, ಅವರು ಬೇರೆ ಅಂಥದ್ದು ಒಂದು ಅಂತೇಳಿ. ಅದೇನು ಅಂತ ಕೇಳಿದರೆ ನನಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಅಂತಹ ಒಬ್ಬ ಮೋಹನ್ ಆಳ್ವರನ್ನು ನಾನು ಅವರ ಯಾವುದೇ ಈ ಸಂಸ್ಥೆಯ ಬಗ್ಗೆ ಆಗಲಿ, ಅವರ ಹಿನ್ನೆಲೆಯ ಬಗ್ಗೆ ಆಗಲಿ, ಅಥವಾ ಅವರ ಯಾವುದೇ ಇಲ್ಲಿ ಮಾಡಿದಂಥ ಪ್ರಯೋಗಗಳ ಬಗ್ಗೆ ಆಗಲಿ, ಯಾಕೆಂದರೆ ನೀವೆಲ್ಲ ಅದನ್ನು ಈಗಾಗಲೇ ತಿಳ್ಕೊಂಡಿದ್ದೀರಿ, ಅವುಗಳ ಬಗ್ಗೆ ಯಾವುದೇ ವಿವರಣೆಗಳನ್ನು ಅಥವಾ ಯಾವುದೇ ವಿವರಗಳನ್ನು ನೀಡದೆ ಒಂದೇ ಮಾತಿನಲ್ಲಿ ಕಳೆದ ಸುಮಾರು 36 ವರ್ಷಗಳಿಂದ ನಾನು ಈ ಮಾತನ್ನು ಕಳೆದ ಸಲವೂ ಹೇಳಿದ್ದೇನೆ. ನನಗೂ ಮೋಹನ್ ಆಳ್ವರಿಗೂ ಒಂದೇ ವಯಸ್ಸು, ನನಗಿಂತ 5 ತಿಂಗಳು ಚಿಕ್ಕವರು ಅವರು. ಈ ಸುಮಾರು 36 ವರ್ಷಗಳಿಂದ ನಾನು ಅವರನ್ನು ಗಮನಿಸ್ತಾ ಇದ್ದೇನೆ. ಅವರನ್ನು ಗಮನಿಸಿದಾಗ, ಅವರು ಏರಿದಂಥ ಎತ್ತರ, ಮಾಡಿದಂಥ ಸಾಧನೆಗಳನ್ನು ನೋಡಿದಾಗ ಅವರನ್ನು ಒಂದೇ ವಾಕ್ಯದಲ್ಲಿ ಮಾತ್ರ ನಮಗೆ ವಿವರಿಸಲಿಕ್ಕೆ ಸಾಧ್ಯ ಉಂಟು. ನಮ್ಮ ವಿಶ್ವನುಡಿಸಿರಿ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಡಾಕ್ಟರ್ ವಿವೇಕ್ ರೈ ಅವರು ಅವರನ್ನೊಂದು ಮಾತಿನ ಮೂಲಕ ಅವರ ಇಡೀ ಒಂದು ವ್ಯಕ್ತಿತ್ವವನ್ನು ಅಲ್ಲಿ ಹೇಳಿದ್ದಾರೆ. ಆ ಮಾತು ಈ ರೀತಿಯಲ್ಲಿ ಉಂಟು, ಅದು ಹೇಗಿದೆ ಅಂತ ಹೇಳಿದರೆ, ತ್ರಿವಿಕ್ರಮನಾಗಿ ಬೆಳೆದ ವಾಮನ ಅಂತ ಹೇಳಿ. ಪ್ರಾಯಶಃ ಇದಕ್ಕಿಂತ ಒಳ್ಳೆಯ ಒಂದು ಡೆಫಿನಿಷನ್, ಒಂದು ವ್ಯಾಖ್ಯೆ ಅವರ ಬಗ್ಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವರ ನಾನು ಯಾವಾಗಲೇ ಹೇಳೋದುಂಟು, ಮೋಹನ್ ಆಳ್ವ ಅಂತ ಹೇಳುವಂಥ ವಾಹನಕ್ಕೆ ರಿವರ್ಸ್ ಗೇರ್ ಇಲ್ಲ, ಎಕ್ಸಲರೇಟರ್ ಮಾತ್ರ ಇರುವುದು, ಬ್ರೇಕು ಕೂಡ ಉಂಟೋ ಇಲ್ಲೋ ನನಗೆ ಸ್ವಲ್ಪ ಸಂಶಯ ಇದೆ. ಆ ರೀತಿಯಲ್ಲಿ ಅವರು ಮುನ್ನುಗ್ಗುತ್ತಾ ಇದ್ದಾರೆ. ಅವರು ನಡೆಯುವ ವೇಗ ಇರಬಹುದು, ಅವರ ಆಲೋಚನೆಯ ವೇಗ ಇರಬಹುದು, ಅದರ ಜೊತೆಯಲ್ಲಿ ಹೆಜ್ಜೆ ಹಾಕುವಂಥದ್ದು ಸಾಧಾರಣದವರಿಗೆ ಸಾಧ್ಯ ಇಲ್ಲ. ಇಂಥ ಒಂದು ಅದ್ಭುತವಾದಂಥ ವ್ಯಕ್ತಿತ್ವ ಅವರ ಎದುರಿನಲ್ಲಿ ನಾವಿವತ್ತು ನೀವೆಲ್ಲ ಕೂತ್ಕೊಂಡಿದ್ದೀರಿ. ಅವರ ಬಗ್ಗೆ ತಿಳಿಲಿಕ್ಕೆ, ಅವರ ಯೋಜನೆಗಳ ಬಗ್ಗೆ ತಿಳಿಲಿಕ್ಕೆ, ಅಥವಾ ಒಟ್ಟು ನುಡಿಸಿರಿ ಕಾರ್ಯಕ್ರಮದ ಬಗ್ಗೆ ತಿಳಿಲಿಕ್ಕೆ ತಾವೆಲ್ಲ ಹಲವು ಪ್ರಶ್ನೆಗಳು ತಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ಇಲ್ಲಿ ಒಂದು ಮಾತನ್ನು ಆರಂಭದಲ್ಲಿ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಇಲ್ಲಿ ಬರಹದಲ್ಲಿ ಬಂದ ಪ್ರಶ್ನೆಗಳಿಗೆ ಮಾತ್ರ ನಾವು ಅವಕಾಶವನ್ನು ಕೊಡಬೇಕಾಗ್ತದೆ. ವಿನಯಪೂರ್ವಕವಾಗಿ ಹೇಳ್ತಾ ಇದ್ದೇನೆ, ನೇರವಾಗಿ ಎದ್ದು ನಿಂತು ಕೇಳುವಂಥ ಪ್ರಶ್ನೆಗಳಿಗೆ ಅನಿವಾರ್ಯ ಕಾರಣದಿಂದ ನಾವು ಅವಕಾಶವನ್ನು ಕೊಡಲಿಕ್ಕೆ ಆಗುವುದಿಲ್ಲ. ಆಮೇಲೆ ಇನ್ನೊಂದು ಮಾತನ್ನು ನಾನು ಇಲ್ಲಿ ಹೇಳಬೇಕು, ಕಳೆದ ಸಲ ಬಹಳ ಮಂದಿ ಸಹೃದಯರು ಕೇವಲ ಅವರನ್ನು ಮೆಚ್ಚುವ ಮಾತುಗಳನ್ನು ಬರೆದು ಇಲ್ಲಿಗೆ ಕಳಿಸಿದ್ದಾರೆ. ತಮಗೆಲ್ಲ ಮೆಚ್ಚುಗೆ ಅವರ ಬಗ್ಗೆ ಸಾಕಷ್ಟು ಇದೆ ಅಂತೇಳಿ ನನಗೆ ಗೊತ್ತಿದೆ, ನಾವೆಲ್ಲ ತಿಳ್ಕೊಂಡಿದ್ದೇವೆ. ಆದ್ದರಿಂದ ಸುಮ್ಮನೆ ಮೆಚ್ಚುಗೆ ಉದ್ದ ಉದ್ದದ ಮಾತುಗಳನ್ನು ಬರೆದು ಇಲ್ಲಿ ಕಳಿಸುವುದಕ್ಕಿಂತ ಆದಷ್ಟು ನಿರ್ದಿಷ್ಟವಾದ ಪ್ರಶ್ನೆಗಳನ್ನು ಕೇಳಿದರೆ, ನಿಮಗೇನಾದರೂ ಅವರ ಬಗ್ಗೆ ಮೆಚ್ಚುಗೆ ಅಂತ ಹೇಳಲಿಕ್ಕಿದ್ರೆ
ಒಂದು 25 ಪೈಸೆ ಕಾರ್ಡಿನಲ್ಲಿ ಅವರಿಗೆ ಬರೆದು ಪತ್ರದಲ್ಲಿ ಬರೀರಿ, ನಾನು ನಿಮಗೆ ಭರವಸೆ ಕೊಡ್ತೇನೆ. ಯಾವುದೇ ಪತ್ರ, ದಿನಕ್ಕೆ ಸಾವಿರಾರು ಪತ್ರಗಳು ಅವರಿಗೆ ಬರುತ್ತದೆ. ಯಾವುದೇ ಪತ್ರ ಬಂದರೂ ಕೂಡ ಅವರ ಹತ್ರ ಒಂದು ಕತ್ತರಿ ಇಟ್ಟುಕೊಂಡಿರ್ತಾರೆ. ಬಂದ ಕವರ್ಗಳನ್ನೆಲ್ಲ ಅವರೇ ಓಪನ್ ಮಾಡುವುದು, ಅವರೇ ಬಿಚ್ಚಿ ನೋಡುವುದು. ಆಮೇಲೆ ಅವರ ಕಾರ್ಯದರ್ಶಿ ಅವರಿಗೆ ಅವರು ಕೊಡ್ತಾರೆ. ಅವರು ನೋಡ್ತಾರೋ ಇಲ್ಲೋ ಅಂತ ಹೇಳುವಂಥ ಯಾವುದೇ ಅಳುಕು ಬೇಡ. ಆದ್ದರಿಂದ ಮೆಚ್ಚುಗೆಯ ಮಾತುಗಳು ಏನಾದರೂ ಇದ್ದರೆ ಅವರಿಗೆ ಅಂಚೆ ಕಾರ್ಡಿನ ಮೂಲಕ ತಿಳಿಸಿ. ಇಲ್ಲಿ ವ್ಯಕ್ತಿಗತವಾಗಿ ಪ್ರಶ್ನೆಗಳನ್ನು ನಿಂತುಕೊಂಡು ಕೇಳಲಿಕ್ಕೆ ನಾವು ಅವಕಾಶವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಬರಹ ರೂಪದಲ್ಲಿ ಬಂದ ಪ್ರಶ್ನೆಗಳಿಗೆ ಮಾತ್ರ ಅವಕಾಶ ಅಂತ ಹೇಳುವಂತಹ ವಿನಯಪೂರ್ವಕವಾದ ಆಗ್ರಹದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು